ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡು ಫಸ್ಟ್ ಟೈಮ್ ಹಾಸ್ಪಿಟ್ಲ್ಗೆ ಹೋಗೋರು ಇಲ್ಲ ಅಥವಾ ಸೆಕೆಂಡ್ ಟೈಮ್ ಹಾಸ್ಪಿಟ್ಲ್ಗೆ ಹೋಗೋರು ಏನೇನು ತೊಗೊಂಡೋಗ್ಬೇಕು ಅಂತ ಹೇಳ್ತೀನಿ. ಇನ್ ಕೇಸ್ ಏನಾದರೂ ಮರೆತರೆ ಮತ್ತೆ ಮನೆಗೆ ಬಂದು ತೊಗೊಂಡು ಹೋಗಬೇಕಲ್ಲ. ಸೊ ಅದರಿಂದಾಗಿ ನಾನು ಏನೇನು ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಯಾರಿಗಾದರೂ ಯೂಸ್ಫುಲ್ ಆಗುತ್ತೇನೋ ಅಂತ. ಮೊದಲಿಗೆ ಬಂದುಬಿಟ್ಟು ನೀವು ಬ್ಯಾಗ್ ತೊಗೊಳ್ಳಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಯಾಗ್ ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ನಮ್ಮ ಎಸೆನ್ಷಿಯಲ್ಸ್ ಎಲ್ಲನೂ ನಮ್ಗೆ ಬೇಕಾಗಿರೋದೆಲ್ಲ ಈ ಒಂದು ಬ್ಯಾಗಲ್ಲಿ ತೊಗೊಂಡು ಹೋಗ್ಬೋದು. ಸೊ ಈ ಥರದ್ದೊಂದು ಬ್ಯಾಗು ಅಲ್ಲ, ನಿಮ್ಮ ಹತ್ರ ಯಾವ ಥರ ಇದ್ದರೆ ಆ ಥರ ಒಂದು ಬ್ಯಾಗ್ ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಪರ್ಸು, ಮೊಬೈಲು ಮತ್ತು ಮನಿ ಆ ಥರದ್ದು ನೀವು ಇದ್ರಲ್ಲಿ ತೊಗೊಂಡೋಗ್ಬೋದು. ಪರ್ಸ್ ಇಂಪಾರ್ಟೆಂಟು. ಅದು ಆದ ನಂತರ ವಾಟರ್ ಬಾಟ್ಲ್ ಅಥವಾ ನೀವು ಏನಾದರೂ ಅಲ್ಲಿ ಚೆಕಪ್ಗೆ ಲೇಟ್ ಆಗುತ್ತೆ, ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಎಲ್ಲ ಮಾಡೋದಕ್ಕೆ ಅಟ್ಲೀಸ್ಟ್ ಟೂ ಅಂದರೆ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ 2 to 3 ಅವರ್ಸ್ ಮೇ ಬಿ ಆಗ್ಬೋದೇನೋ. ಸೊ ಇನ್ ಕೇಸ್ ಸ್ಕ್ಯಾನಿಂಗ್ ಅಂದರೆ ತುಂಬಾ ಲೇಟ್ ಆಗುತ್ತೆ. ಸೊ ಅದರಿಂದಾಗಿ ನೀವು ಹೋಗುವಾಗ ಹೊರಗಡೆ ಫುಡ್ಸು ಸ್ವಲ್ಪ ಅವಾಯ್ಡ್ ಮಾಡಿ, ಸೊ ಮನೇಲೇ ಜ್ಯೂಸು ಮತ್ತು ವಾಟರು ತಗೊಂಡೋಗಿ ಮನೆಯಿಂದಾನೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಇನ್ ಕೇಸ್ ಮನೇಲಿ ಚೆಕ್ ಮಾಡಿದರೆ, ನಿಮ್ಮ ಪ್ರೆಗ್ನೆನ್ಸಿ ಕಿಟ್ ಮನೇಲಿ ಚೆಕ್ ಮಾಡಿದರೆ ಕೆಲವೆಲ್ಲ ಆಲ್ಮೋಸ್ಟ್ ಅಲ್ಲೇ ಮಾಡ್ತಾರೆ. ಇನ್ ಕೇಸ್ ಕೆಲವು ಹಾಸ್ಪಿಟ್ಲಲ್ಲಿ ಕೇಳ್ತಾರೆ. ಸೊ ಅದರಿಂದಾಗಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮನೇಲಿ ಟೆಸ್ಟ್ ಮಾಡಿದ್ದಿರಲ್ಲ ಆ ಥರ ಒಂದು ಯೂರಿನ್ ಕಿಟ್ಟು ಅದನ್ನು ತಗೊಂಡೋಗಿ. ಅದು ಆದಮೇಲೆ ನೀವು ಫಸ್ಟ್ ಟೈಮ್ ಹೋಗೋದಾದರೆ, ಇನ್ ಕೇಸ್ ಕೆಲವರು ಅರ್ಲಿ ಪ್ರೆಗ್ನೆನ್ಸಿಗೆ ಸಜೆಸ್ಟ್ ಮಾಡ್ತಾರೆ, ಸಾರಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಅಲ್ಟ್ರಾಸೌಂಡ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಅದರಿಂದಾಗಿ ನಾವು ಅಲ್ಟ್ರಾಸೌಂಡ್ಗೆ ಹೋಗಬೇಕಾದ್ರೆ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ನೆಸೆಸರಿ. ಸೊ ಅದರಿಂದಾಗಿ ನಿಮ್ಮದು ಇಲ್ಲ ನಿಮ್ಮ ಹಸ್ಬೆಂಡ್ದು ಯಾರ್ದಾದರೂ ಒಬ್ಬರದು ಕೇಳ್ತಾರೆ. ಮೋಸ್ಟ್ಲಿ ಮೋಸ್ಟ್ ಪ್ರಾಬಬ್ಲಿ ನಿಮ್ಮದೇ ಕೇಳ್ತಾರೆ, ಬಟ್ ಕೆಲವೊಂದು ಹಾಸ್ಪಿಟ್ಲಿಗೆ ಯಾವುದೋ ಯಾರ್ದಾದ್ರು ಒಬ್ರು ಕೊಟ್ರೇನು ಓಕೆ ಅಂತ ಹೇಳ್ತಾರೆ. ಸೊ ಅದರಿಂದಾಗಿ ಯಾರ್ದಾದ್ರು ಒಬ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡೋಗಿ ಅಲ್ಲಿ ಕೇಳ್ತಾರೆ. ಸೊ ಅದು ಬೇಕಾಗುತ್ತೆ. ಆಮೇಲೆ ಮತ್ತು ಇನ್ನೊಂದು, ನೀವು ಕನ್ಫರ್ಮ್ ಆಗಿದ ತಕ್ಷಣ ನಿಮ್ಮ ಅಂದರೆ ನಿಮ್ಮ ಏರಿಯಾ ಒಳಗಡೆ ಗೌರ್ಮೆಂಟ್ಗೆ ಲೆಕ್ಕ ಕೊಡ್ತೀರಲ್ವಾ, ಇನ್ ಕೇಸ್ ಕೊಟ್ಟಿದ್ದರೆ ಈ ಬುಕ್ ತೊಗೊಂಡೋಗಿ. ಸೆಕೆಂಡ್ ಥರ್ಡ್ ಆಗೆಲ್ಲ ಇದು ಬೇಕಾಗುತ್ತೆ. ಯಾಕೆಂದರೆ ಇದು ನೋಡ್ಬೋದು ನಮಗೆ RCH ID ಅಂತ ಒಂದು RCH ID ಒಂದು ಕೊಡ್ತಾರೆ. ಸೊ ಅದು ಇರಬೇಕು ಡೆಲಿವರಿಗೆಲ್ಲ. ಅದು ಇದ್ರೇ ಮತ್ತು ನಮ್ಮ ಬರ್ತ್ ಸರ್ಟಿಫಿಕೇಟ್, ನಮ್ಮ ಬೇಬಿ ಬರ್ತ್ ಸರ್ಟಿಫಿಕೇಟ್ಗೆಲ್ಲ ಈ ನಂಬರ್ ಇದ್ರೇ ನಮಗೆ ಸರ್ಟಿಫಿಕೇಟ್ಗೆಲ್ಲ ಯೂಸ್ ಆಗೋದು. ಸೊ ಇದು ಬುಕ್ಕು ಇಂಪಾರ್ಟೆಂಟು. ನೀವು ಫುಲ್ ಆ್ಯಂಡ್ ಫುಲ್ ಪ್ರೈವೇಟಲ್ಲಿ ತೋರಿಸಿದ್ರೆನೂ ಪರವಾಗಿಲ್ಲ, ಬಟ್ ಈ ಬುಕ್ ಅನ್ನೋದು ಬೇಕು. ಬುಕ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ RCH ID ಆದರೂ ಕೇಳ್ತಾರೆ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ. ಅದು ಹೋಗಿ ಗೌರ್ಮೆಂಟ್ಗೆ ಲೆಕ್ಕ ಕೊಡಿ ಅಂತ ಹೇಳ್ತಾರಲ್ಲ. ಸೊ ಅದೊಂದು. ಇನ್ ಕೇಸ್ ನೀವು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಹೋಗ್ತಾ ಇದ್ದೀರಾ ಅಂದರೆ, ನೀವು ನಿಮ್ಮ ಬ್ಲಡ್ ಟೆಸ್ಟು ಮತ್ತು ಯೂರಿನ್ ಟೆಸ್ಟ್ ಮಾಡಿರೋ ಆ ಫೈಲು, ಸ್ಕ್ಯಾನ್ ಫೈಲು ಅದೆಲ್ಲನೂ ಕೂಡ ಒಂದು ಫೈಲ್ ಮಾಡಿ, ಒಂದು ಫೈಲ್ ಥರ ಅವರೇ ಕೊಡ್ತಾರೆ. ಇನ್ ಕೇಸ್ ಇಲ್ಲಾಂದರೆ ಒಂದು ತೊಗೊಂಡು ನೀವು ಫೈಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸಲ ನೀವು ಓದಾಗೂ ಫಸ್ಟ್ ಮಂತಿಂದ ನೀವು ಏನೇನು ಚೆಕ್ ಮಾಡಿದ್ದೀರಾ, ಎಲ್ಲೆಲ್ಲಿ ತೋರಿಸಿದ್ದೀರಾ, ಏನೇನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀರಾ ಅದೆಲ್ಲ ಕೂಡ ನೀವು ಒಂದು ಫೈಲ್ ಮಾಡಿಕೊಂಡು ನೀವು ಪ್ರತಿಯೊಂದು ಜಾಗಕ್ಕೆ ಹೋಗೋವಾಗೂ ಅದೆಲ್ಲ ತೊಗೊಂಡೋಗಿ. ಬಿಕಾಸ್ ಅಂಟಿಲ್ ನಾವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನೇನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀವಿ, ಇಲ್ಲಿ ಎಲ್ಲಿ ಸ್ಕ್ಯಾನ್ ಮಾಡಿಸಿದ್ವಿ, ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಫುಲ್ ಆ್ಯಂಡ್ ಫುಲ್ ಗೊತ್ತಾಗಬೇಕು. ಸೊ ಅದರಿಂದಾಗಿ ಇನ್ ಕೇಸ್ ನೀವು ಒಂದು ಹಾಸ್ಪಿಟ್ಲಿಂದ ಮತ್ತೊಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ರೂ ಅಲ್ಲಿ ಸಡನ್ನಾಗಿ ಏನೂ ಅವ್ರಿಗೆ ಗೊತ್ತಾಗೋದಿಲ್ವಲ್ಲ, ಎಲ್ಲ ಟೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಏನಾದರೂ ಎಮರ್ಜೆನ್ಸಿ ಇದ್ದರೆ. ಸೊ ಈ ಡೀಟೇಲ್ಸ್ ಎಲ್ಲ ಇದ್ದರೆ ಸ್ವಲ್ಪ ಬೇಗ ಪ್ರೊಸೆಸ್ ಅನ್ನೋದು ಬೇಗ ಆಗುತ್ತೆ. ಸೊ ಇದು ಒಂದು ನೀವು ಹೋಗೋವಾಗ ಇದ್ದರೆ ತಗೊಂಡೋಗಿ. ಆಮೇಲೆ ನಿಮ್ಮ ಕರ್ಚಿಫು,
ಈ ಕರ್ಚಿಫ್ ಬಂದ್ಬಿಟ್ಟು ಅಟ್ ಲೀಸ್ಟ್ ಒಂದು 3 to 4 ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಇನ್ ಕೇಸ್ ನಿಮಗೆ ವಾಮಿಟಿಂಗ್ಸ್ ಇದ್ದರೆ 3 to 4, ಇಲ್ಲ ಅಂದರೆ ಒಂದು ನೆಸೆಸರಿ ಅಷ್ಟೇ. ಯಾಕಂದರೆ ಕೆಲವರಿಗೆ ವಾಮಿಟಿಂಗ್ಸ್ ತುಂಬ ಜಾಸ್ತಿ ಇರುತ್ತೆ. ಹಾಸ್ಪಿಟಲ್ ಒಳಗಡೆ ಹೋಗಿದ ತಕ್ಷಣ ಆ ಸ್ಮೆಲ್ಲಿಗೆ ತುಂಬ ಅಂದರೆ ತುಂಬ ವಾಮಿಟಿಂಗ್ಸ್ ಮಾಡ್ತಾರಲ್ಲ. ಸೊ ಅದರಿಂದಾಗಿ ಸ್ವಲ್ಪ ನೋಡಿಕೊಳ್ಳಿ, ನಿಮಗೆ ಬೇಕು ಅಂದರೆ ತೊಗೊಳ್ಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ನನ್ನ ಪ್ರಕಾರ ವಾಮಿಟಿಂಗ್ಸ್ ಇರೋರು ಕರ್ಚಿಫ್ಸು ಅಥವಾ ಕವರ್ಸ್ ಈ ಥರ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಆ ಟೈಮಲ್ಲಿ ನಮಗೇನು ಗೊತ್ತಾಗೋದಿಲ್ಲ, ನಮ್ಮ ಬಟ್ಟೆ ದುಪ್ಪಟ್ಟ ಅದು ತಗೊಂಡು ವಾಮಿಟ್ ಮಾಡಿಬಿಡ್ತದಲ್ಲ. ಸೊ ಈ ಥರದ್ದೊಂದು ಅದ್ರ ಇಟ್ಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ ಕೇಸ್ ನಿಮಗೆ ಯಾರಿಗಾದರೂ ವಾಮಿಟಿಂಗ್ಸ್ ತುಂಬ ಇದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಾದರೆ ಒಂದು ಚಾಕ್ಲೇಟು ಅಥವಾ ಏನು ಹೇಳೋದು ಒಂದು ಉಪ್ಪಿನಕಾಯಿ ಆ ಥರ ಏನಾದರೂ ಕ್ಯಾರಿ ಮಾಡ್ಬೋದು. ಉಪ್ಪಿನಕಾಯಿ ಪಬ್ಲಿಕಲ್ಲಿ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಂದು ಚಾಕ್ಲೇಟ್ ಕ್ಯಾರಿ ಮಾಡಿದ್ರೆ ನಾನು ಇಟ್ಕೊಂಡಿದ್ದೆ ಕೈಯಲ್ಲಿ ನನ್ನ ಮಗುಕ್ಕಿ ಈಗ ನಾನು ನೋಡಿ ಇಟ್ಕೊಂಡಿದ್ದೆ ನಿಮ್ಗೆ ತೋರಿಸೋಣ ಅಂತ. ಅವಳು ಬಂದಿದ ತಕ್ಷಣ ಬಿಚ್ಚಿ ತಿನ್ಬಿಟ್ಲು. ಸೊ ಒಂದು ಚಾಕ್ಲೇಟ್ ಅನ್ನೋದು ಆ ಥರ ಇಟ್ಕೊಳ್ಳಿ. ಇನ್ ಕೇಸ್ ತಲೆ ಸುತ್ತ ಆಗಿದ್ರೇನು ಇದು ತಿನ್ನೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ತಲೆ ಸುತ್ತೋದು ಕೂಡ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಇಷ್ಟು ನೀವು ಹಾಸ್ಪಿಟ್ಲಿಗೆ ಹೋಗೋ ಕ್ಯಾರಿ ಮಾಡಬೇಕಾಗಿರೋದು ವಾಟರ್ ಬಾಟ್ಲು, ಸ್ಕ್ಯಾನ್ ರಿಪೋರ್ಟು, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ರಿಪೋರ್ಟ್ಸು, ಮತ್ತು ನಿಮ್ಮ ಪರ್ಸು, ವ್ಯಾಲೆಟು, ಮನಿ, ಇದೆಲ್ಲ ಕೂಡ ನೆಸೆಸರಿ. ಸೊ ನಿಮ್ಗಲ್ಲಿ ಯಾರಿಗಾದ್ರೂ ಇದು ಯೂಸ್ ಆಗುತ್ತೆ ಏನಾದರೂ ಮರ್ತಿರ್ಬೋದೇನೋ. ಮತ್ತು ನೀವು ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಆದ್ರೂ ಸರಿ, ಪ್ರತಿಯೊಂದು ಸಲನೂ ಅವರು ಆಧಾರ್ ಕಾರ್ಡ್ ಕೇಳೇ ಕೇಳ್ತಾರೆ. ಈಗ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಆಧಾರ್ ಕಾರ್ಡ್ ಇಂಪಾರ್ಟೆಂಟು. ಸೊ ಅದನ್ನು ಕೂಡ ತಗೊಂಡೋಗಿ ಫ್ರೆಂಡ್ಸ್. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.